मुंदे तौंद्रे नानी चिंते नलगै बंटल बंद शिवराजन नम व्यवहार प्रेमराज मतबर कई तक मूर्खल नान नान बर निम्बेक बंदी डोंट वरी शबाज दणदंते विश्रांति तेज प्रेमराज अल आत्मीय स्नेहितर ना मन बंदी सी सुनवा करेतर गुमास्त होने निमिष रेस्ट मे कर्ताने सरी सरी नमस्कार ए गुमास्त निन्न चमत्कार नमस्कार आमले इरलि ओद केलस एल्लिगे बंतु कल कल मत मार्ल बर्तनस एल तक जबेश कर्क बंद्रेव नन के गुमास्तर कड़ी बर हेल्ते बर हेल्ते हे नड़े व्यवहार
ನಿಮ್ಮ ಗುಮಾಸ್ತರು ನಮ್ಮ ತಂದೆ ಮಾಡಿದ ಸಾಲ ಬಗ್ಗೆ ಎಲ್ಲ ವಿವರಿಸಿ ಹೇಳಿದ್ದಾರೆ. ಅಂತೂ ಎಲ್ಲ ವಿಷಯವನ್ನೇ ತಿಳಿದುಕೊಂಡು ಬಂದಿ ಅಂದಂಗಾಯ್ತು. ನೋಡು ರಾಮ, ಇಲ್ಲಿಯವರೆಗೆ ನಾವು ನಮ್ಮವನೆಂದು ಸುಮ್ಮನಿದ್ದೆವು, ಎಂದು ವೇಳೆ ಹಾಗೆ ಮಾಡಲು ಬರುವುದಿಲ್ಲ. ನಮ್ಮ ವ್ಯವಹಾರ ಏನಿದ್ರು ಪೈಸಾ ಪೈಸಾ ಚುಕ್ತ ಮಾಡಿ ಹೊರಟೋಗು. ಯಜಮಾನ್ರೆ, ನಮ್ಮ ತಂದೆಯವರ ಮಾಡಿದ ಸಾಲವನ್ನು ನಾವು ಸಣ್ಣಗಿದ್ದಾಗ ಎಲ್ಲ ತೀರಿಸಿರು ನಮಗ್ತರಾಯರಂತ ನೀವೇ ಒಂದು ಸಲ ಹೇಳಿದ್ರಿ. ಈಗ ನೋಡಿದ್ರೆ ಮತ್ತೆ ಸಾಲ ಆಯ್ತಂದ್ರ ನಾವು ಎಲ್ಲಿಂದ ಕೊಡ್ಬೇಕ್ರಿ ಯಜಮಾನ್ರೆ? ನಿಮ್ಮ ತಂದೆ ಮಾಡಿದ ಸಾಲ ಮುಟ್ಟಿದೆ ಅಂತ ನಾವೆಲ್ಲ ಹೇಳ್ತೀವಿ. ಅದು ಎಲ್ಲ ನಿನ್ನ ಗೊಳ್ಳು ಪುರಾಣ. ನಮಗೆ ಏನು ಕೊಡಬೇಕಾಗಿದೆ ಅದನ್ನು ಪೈಸಾ ಪೈಸಾ ಕೊಟ್ಟು ಈ ಮಣಿ ಹೊಸ್ತಿರಲಾಟು ತಿಳಿಯಿತು ತಿಳಿಯಿತು. ಯಜಮಾನ್ರೆ, ನೀವು ಆಡುವ ಮಾತು ಚೆನ್ನಾಗಿ ತಿಳಿಯಿತು. ನಮ್ಮಂತ ಬಡವರು ಅಲ್ಪರು ನಿಮ್ಮ ಮುಂದೆ ಜೀವಿಸಬಾರದಂತ ಅದಕ್ಕೆ ನಮ್ಮ ತಂದೆಯವರಿಗೆ ಹೇಳಿದ್ದೆ. ಅಪ್ಪ, ಇದ್ರೊಳಗೆ ಏನೋ ಮೋಸ ಆಯ್ತಂತ. ಆದ್ರೆ ನಮ್ಮ ತಂದೆಯವರು ನೀನು ತೆನೆಮ್ಯಾಗಿನ ಮಾಂಸ ಆರದವ, ಈ ವಿಷಯದಲ್ಲಿ ವಿಚಾರ ಮಾಡಬೇಡಂತ ಹೇಳಿದ್ರು. ನೋಡ್ರಿ ಯಜಮಾನ್ರೆ, ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಏನಾರ ಅಲ್ಪ ಸ್ವಲ್ಪ ಇದ್ರೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ದುಡಿದು ಎಲ್ಲ ಮುಟ್ಟಿಸ್ತೇನೆ, ನಿಮ್ಮ ಕಾಲಿಗೆ ಬೀಳ್ತೀನಿ. ಏ ನಿನ್ನ ಮೊಸಳೆ ಕಣ್ಣೀರು ನನ್ನ ಮುಂದೆ ಸುರಿಸಬೇಡ. ಏನು ಇದ್ದರೂ ಕೊಡುವು ತೆಗೆದುಕೊಳ್ಳು, ವ್ಯವಹಾರಕ್ಕೆ ಬಾ. ಆಗಲ್ರಿ, ಏನಾರ ಉಳಿದ್ರೆ ಹೇಳ್ಬಿಡಿ. ಲೇ ಗುಮಾಸ್ತ, ಇವರ ಸಾಲದ ಬಾಬತ್ತು ಎಷ್ಟಿದೆ ಎಂದು ಸರಿಯಾಗಿ ಹೇಳು. ಸರ್ಪ ಸಾಲ ಇದೇನು ಗುಮಾಸ್ತರೆ? ಏನು ತನಕ ತಿಳ್ಕೊರು ಹೋಮಾಲಯ, ನಿಮ್ಮ ಸಾಲ ಹೋಗಿ ಹೋಗಿ ನಮ್ಮ ಸಾಲ ನೆನಪಾಗ್ತಾವ. ನಮ್ಮ ಸಾಕ ಹೋಗ್ತಾರ ನೋಡೋ, ನಿಮ್ ತಂದೆ ನಿಮ್ಮ ತಂದೆಯವರ ಸರ್ಪ ಸಾಲ ಹೋಗ್ತಾರೆ, ಅದಕ್ಕೆ 1,000 ಅಸಲ 1,000 ಬಡ್ಡಿ ಕೊಡ್ತಾರು. ಅಲ್ಲಿಂದ ಇಲ್ಲಿನ ತನಕ ಅದಕ್ಕೆ 4,000 ರೂಪಾಯಿ ಅಸಲ 3,000 ರೂಪಾಯಿ ಬಡ್ಡಿ, ಒಟ್ಟು ಟೋಟಲ 7,000 ರೂಪಾಯಿ ಆಗೈತೆ ನೋಡ್ತಮ್ಮ. ಸಾವುಕಾರ್ರೇ, ಸರೋವರ ಹೊಟ್ಟೆ ಮೇಲೆ ಸಾಲ ಎಂಬ ರೂಪದ ಯಾಕೆ ಬೇಡ್ರಿ? ನಮ್ಮ ತಂದೆ ಮಾಡಿದ ಸಾಲವನ್ನು ನಾವು ಸಣ್ಣವರಿದ್ದಾಗಲೇ ತೀರಿಸಿ ಮುಚ್ಚಿದ್ದೇವೆ. ಈಗ ನೋಡಿದ್ರೆ ಮತ್ತು ಇಷ್ಟು ಸಾಲ ಆಯ್ತಂದ್ರೆ ನಾವು ಎಲ್ಲಿಂದ ಕೊಡ್ಬೇಕ್ರಿ ಯಜಮಾನ್ರೆ? ಎಲ್ಲಿಂದ ತಂದು ಕೊಡಬೇಕಂದ್ರೆ ಹೇಗೋ ರಾಮ್ಯ, ನಿನ್ನ ಒಂದು ಮನೆಯನ್ನಾದರೂ ಮಾರು, ಅದು ಆಗದಿದ್ದರೆ ನಿನ್ನ ಜಮೀನನ್ನಾದರೂ ಒತ್ತಿ ಹಾಕು. ಇವೆರಡರು ನೀಗದಿದ್ದರೆ ನಿನ್ನ ಹೆಂಡತಿಗೆ ಸೆರಗು ಹಾಸು. ನಾಲಿಗೆಯಿಂದ ಸಿಕ್ಕ ಸಿಕ್ಕಂತೆ ಬಗಳಿದರೆ ಅಲ್ಲೂ ಈ ಭೂಮಿ ಮೇಲೆ ಬೀಳ್ತಾವು. ಏನೋ ಶ್ರೀಮಂತರು ಅಂತ ತಾವು ಆಡಿದ ಮಾತುಗಳನ್ನು ಅನಿಸಿಕೊಂಡು ಸುಮ್ಮನಿದ್ದರೆ ಬಂಗಾರದಂತ ನನ್ನ ಹೆಂಡತಿ ವಿಷಯಕ್ಕೆ ಬಂದೇನೋ ಅಲ್ಲಿ ಕಾಣನ ಬಗಣೆ. ಅಲ್ಲೋ ನಮ್ಮಪ್ಪ, ಇಷ್ಟು ಭಯ ನೋಡಿ ಹೆಂಗ ಅಂತ ಹೇಳಿದಾಗ ಸಮಾಧಾನ ಇದೆಯೇ ಗುಮಾಸ್ತರೆ? ಕೊಡುವ ಸಾಲದ ಬಗ್ಗೆ ಕೇಳಲಿ, ಅದನ್ನು ಬಿಟ್ಟು ನಿನ್ನ ಹೆಂಡತಿಯ ಸೆರಗು ಹಾಸು ಅಂತ ಹೇಳ್ತಾನಲ್ಲ ಈ ಹಲ್ಕಾಣನ ಮಗನ ಸುಮ್ಮನೆ ಬಿಡು ಅಂತ ಹೇಳ್ತೇನು ಚಮಕಾಣನ ಮಗನೇ. ನಮ್ಮ ಹುಡುಕ ಬೈದ್ರಿ ನೀವು ಮತ್ತೆ ಹೋಗಿ ಹೋಗಿ ಸಾವುಕಾರ, ಈ ಮಗನ ಹಂಗ ಬಿಡಬೇಡ್ರಿ. ಇವನು ಎಲ್ಲೂ ಮುರಿದ ಪುಟ್ಟಿ ಪುಟ್ಟಿ ಹಂಗ ಮಾಡ್ಬೇಕು ಇವನು ಬರ್ತಾನೆ. ನನ್ನ ಎಲ್ಲೋ ಪುಡಿ ಪುಡಿ ಮಾಡಕ ನಿಮ್ಮೆಂದು ಆಗದು. ನಾನೇನು ಈ ನಿನ್ನ ಯಜಮಾನ ಆಗಿ ಅನ್ಯಾಯ ದುಡ್ಡು ತಿಂದು ಬೆಳೆದಿಲ್ಲ, ಪವಿತ್ರವಾದ ತಾಯಿ ಎದೆ ಹಾಲು ಕುಡಿದು ಬೆಳೆಯುತ್ತೇನೆ, ನಿಮ್ಮನ್ನು ಸೊಮ್ಮನೆ ಬಿಡುವುದಿಲ್ಲ. ಹಾಗೇಕೆ ಹುತ್ತರ ಹಾಗೆ ಅರ್ಚಿಕೊಳ್ತೀಯೋ ಕೋತಿ ನನ್ನ ಮಗನೇ? ಏನು ನಮ್ಮವನೆಂದು ಸುಮ್ಮನಿದ್ದರೆ ನಮ್ಮ ಮೇಲೆ ಹಾರಾಡುತ್ತೀಯ? ಒಮ್ಮೆ ನಮ್ಮ ಗುಹೆಯೊಳಗೆ ಬಂದ ಬೇಟೆಗೆ ನಮ್ಮ ರುಚಿಯನ್ನು ತೋರಿಸೇ ತೋರಿಸುತ್ತೇವೆ. ನೀವು ರುಚಿ ತೋರಿಸುವವರೆಗೂ ಸುಮ್ಮನೆ ಕುಳಿತುಕೊಳ್ಳಲು ನಾನೇನು ಹೇಳಿಯಲ್ಲ. ಸಾವುಕಾರ, ನೀನು ನಿಜವಾಗಿಯೂ ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದ ಗಂಡಸೇ ಆಗಿದ್ರೆ ನನ್ನನ್ನು ಮುಟ್ಟಿ ನೋಡು, ನಿನ್ನ ಕತೆ ಏನಾಗಬೇಕಂತ. ಏನ್ ಮಾಡ್ತಾ ಇದ್ದೀರಾ ನೀವೇ? ನಾಯಿ ಹೇಗೆ
ಗೌಡ್ರೆ ಏನಿದು ಸ್ವರಾಜ್ ನೀನೇಕೆ ಈ ಬರಲು ಹೋಗಿದ್ದೆ ನೀನು ಬರದಿದ್ದರೆ ಈ ಮಗನನ್ನ ಇಲ್ಲೇ ಹೂದು ಬಿಡುತ್ತಿದ್ದೆ ಹೋಗಿ ಬಿಡಿ ಪ್ರಭುರಾಜ್ ಹೇಯ್ ಹೇಯ್ ನೋಡು ನೀನು ಇವಾಗ ಮನೆಗೆ ಹೋಗು ನೀನು ಇವಾಗ ಮನೆಗೆ ಹೋಗು ಮುಂದಿನ ಕೆಲಸ ನಾನು ಹೇಳ್ತೀನಿ ಆಯ್ತು ಬರ್ತೇನೆ ನಾಯಿ ನಮ್ಮ ಕಲ್ಪನ ನಿಮ್ದೇನ್ರಿ ನೀವೇ ತಿಳಿದಾಗಿ ಇಂಥವ್ರ ಜೊತೆ ಕಚ್ಚಾಡಿದ್ರೆ ಹೇಗೆ ಹೊಡೆದ್ರೆ ಹೆಂಗ್ ಹೊಡಿಬೇಕನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೋ ನಾ ಹೇಳ್ದಂಗ್ ಮಾಡ್ರಿ ಆಯ್ತಾ ಆಯ್ತು ಶಿವರಾಜ್ ಮತ್ತೆ ಮತ್ತೇನಿಲ್ಲ ಆವಾಗ್ಲೇ ಬಂದಾಗ ಏನೋ ಹೇಳ್ದೆ ಯಾಕೋ ನಮ್ಮಂತ ಸ್ನೇಹಿತರಿಗೆ ನಿಮ್ಮ ನಿಮ್ಮ ಮನೆಯಲ್ಲಿ ಆತಿಥ್ಯ ಇಲ್ಲ ಅಂತ ಕುಮಾರ್ತ ಕರ್ಕೊಂಡ್ ಬರ್ರಿ ಫುಲ್ ಫುಲ್